आत्मीय विद्यार्थिगळ मंड्य कृषि सर्वोदय फौंडेशन वतियिंद ಈ ದಿನದ ತರಗತಿಯಲ್ಲಿ ಉತ್ತರ ವೇದಗಳ ಕಾಲದ ನಾಗರಿಕತೆ ಇದರ ಬಗ್ಗೆ ತಿಳ್ಕೊಳ್ಳೋಣ. ಕಳೆದ ತರಗತಿಯಲ್ಲಿ ನಾವು ಋಗ್ವೇದ ಕಾಲದ ನಾಗರಿಕತೆ ಬಗ್ಗೆ ತಿಳ್ಕೊಂಡಿದ್ವಿ. ಈ ತರಗತಿಯಲ್ಲಿ ಉತ್ತರ ವೇದಗಳ ಕಾಲದ ನಾಗರಿಕತೆ ಬಗ್ಗೆ ನಾವು ಅಭ್ಯಾಸವನ್ನು ಮಾಡೋಣ. ಈ ಉತ್ತರ ವೇದಗಳ ಕಾಲದ ನಾಗರಿಕತೆ ಪಿರಿಯಡ್ ಯಾವುದು, ಯಾವ ಕಾಲಘಟ್ಟದಲ್ಲಿ ಉತ್ತರ ವೇದಗಳ ಕಾಲದ ನಾಗರಿಕತೆ ಇತ್ತು ಅಂತಂದ್ರೆ, ಇದರ ಕಾಲಘಟ್ಟ ಸಾಮಾನ್ಯ ಶಕಪೂರ್ವ 1500 ರಿಂದ 600 ಅವಧಿಯ ಕಾಲವನ್ನ ನಾವು ಉತ್ತರ ವೇದಗಳ ಕಾಲ ಅಂತೇಳಿ ಗುರುತಿಸ್ತೀವಿ. ಹಾಗಾದ್ರೆ ಉತ್ತರ ವೇದಗಳ ಕಾಲ ಬರ್ತಕ್ಕಂಥ ವೇದಗಳು ಮತ್ತೆ ಅದರ ಮುಂದುವರೆದ ಸಾಹಿತ್ಯ ಯಾವ್ಯಾವುದು ಅನ್ನೋದನ್ನ ನೋಡೋಣ. ಉತ್ತರ ವೇದಗಳು ಯಾವ್ಯಾವುದು, ಪ್ರಮುಖವಾಗಿ 3 ವೇದಗಳನ್ನ ಉತ್ತರ ವೇದಗಳು ಅಂತ ಗುರುತಿಸ್ತೀವಿ. ಯಾವ್ಯಾವುದು, ಸಾಮವೇದ, ಯಜುರ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ. ಅಥರ್ವಣ ವೇದ ಈ 3 ವೇದಗಳನ್ನ ಉತ್ತರ ವೇದಗಳು ಅಂತೇಳಿ ಗುರುತಿಸ್ತೇವೆ. ಇದಕ್ಕೆ ಪೂರಕವಾದಂತಹ ಸಾಹಿತ್ಯವನ್ನು ನಾವು ಬ್ರಾಹ್ಮಣಗಳು, ಅರಣ್ಯಕಗಳು ಮತ್ತು ಉಪನಿಷತ್ತುಗಳು ಈ ಪೂರಕವಾದ ಸಾಹಿತ್ಯವನ್ನು ಕೂಡ ನಾವು ಉತ್ತರ ವೇದಗಳ ಕಾಲಕ್ಕೆ ನಾವು ತೆಗೆದುಕೊಳ್ತೇವೆ. ಒಟ್ಟಾಗಿ ಉತ್ತರ ವೇದಗಳ ಕಾಲವನ್ನು ನಾವು ಸಾಮಾನ್ಯ ಪೂರ್ವ 1500 ರಿಂದ 600 ಅವಧಿಯ ಕಾಲದ್ದು ಅಂತೇಳಿ ಗೊತ್ತಿದ್ದೀವಿ. ಈ ಉತ್ತರ ವೇದಗಳ ಕಾಲದ ನಾಗರಿಕತೆ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಸೊ ಅಂದರೆ ಈ ಉತ್ತರ ವೇದಗಳ ಕಾಲದ ಈ 3 ವೇದಗಳೇನಿದೆ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ, ಇದ್ರ ಬಗ್ಗೆ ಆ ವೇದಗಳ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಬರೋಣ. ಸೊ ಮೊದಲಿಗೆ ಸಾಮವೇದ, ಉತ್ತರ ವೇದಗಳ ಕಾಲದಲ್ಲಿ ಪ್ರಮುಖವಾದದ್ದು ಸಾಮವೇದ. ಈ ಸಾಮವೇದ ಅನ್ನುವಂಥದ್ದು, ಸಾಮ ಅನ್ನುವಂಥ ಪದ ಋಗ್ವೇದದ ಸಾಮನ್ ಎಂಬ ಪದದಿಂದ ಬಂದಿದೆ. ಸಾಮನ್ ಅಂತಂದ್ರೆ ಹಾಡುವುದು, ಗಾನ ಅಂತ ಅರ್ಥ. ಸಾಮನ್ ಅಂದ್ರೆ ಹಾಡುವುದು ಅಥವಾ ಗಾನ ಅನ್ನೋ ಅರ್ಥವನ್ನ ಕೊಡ್ತದೆ. ಈ ಸಾಮವೇದದಲ್ಲಿ ಒಟ್ಟು 1603 ಶ್ಲೋಕಗಳಿದೆ. ಸಾಮವೇದದಲ್ಲಿ ಒಟ್ಟು 1603 ಶ್ಲೋಕಗಳಿದೆ. 1603 ಶ್ಲೋಕಗಳನ್ನ ಸಾಮವೇದ ಒಳಗೊಂಡಿದೆ. ಪದ್ಯ ರೂಪದಲ್ಲಿರ್ತಕ್ಕಂಥ ವೇದ ಇದು. ಹಾಗೆ ಹೇಳಿದ್ದೀನಿ, ಈ ವೇದವನ್ನ ಹಾಡಿನ ರೂಪದಲ್ಲಿ ಪಠಿಸಲಾಗ್ತಾ ಇತ್ತು. ಹಂಗಾಗಿ ಈ ವೇದ ಪದ್ಯ ರೂಪದಲ್ಲಿದೆ. ಸಾಮವೇದವನ್ನ ಹೀಗಾಗಿಯೇ ಭಾರತದ ಮೊದಲ ಸಂಗೀತ ಕೃತಿ ಅಂತೇಳಿ ಕರೆಯಲಾಗಿದೆ. ಭಾರತದ ಮೊದಲ ಸಂಗೀತ ಕೃತಿ, ಭಾರತದ ಮೊದಲ ಸಂಗೀತ ಕೃತಿ ಅಂತೇಳಿ ಕರೆಯಲಾಗಿದೆ. ಈ ಸಾಮವೇದವನ್ನ ಸಾಮಾನ್ಯವಾಗಿ ಸೋಮಯಾಗದ ಸಮಯದಲ್ಲಿ ಮಾತ್ರ ಪಠಿಸಲಾಗ್ತಾ ಇತ್ತು. ಸಾಮವೇದವನ್ನ ಯಾವಾಗ ಪಠಿಸಲಾಗ್ತಾ ಇತ್ತು ಅಂತೇಳಿದ್ರೆ ಸೋಮಯಾಗದ ಸಮಯದಲ್ಲಿ ಪಠಿಸಲಾಗ್ತಾ ಇತ್ತು. ಈ ಸಾಮವೇದವನ್ನ ಪಠಿಸುತ್ತಿದ್ದ ಪುರೋಹಿತ ಯಾರು ಅಂತೇಳಿದ್ರೆ ಉದ್ಗಾತ್ರಿ ಅನ್ನೋನು. ಉದ್ಗಾತ್ರಿ ಪುರೋಹಿತ ಸಾಮವೇದವನ್ನ ಪಠಿಸ್ತಾ ಇದ್ದ. ಸೊ ಈ ಸಾಮವೇದ 1603 ಶ್ಲೋಕಗಳನ್ನು ಒಳಗೊಂಡಿದ್ದರೂ ಕೇವಲ 99 ಶ್ಲೋಕಗಳು ಮಾತ್ರ ಸ್ವತಂತ್ರ ಶ್ಲೋಕಗಳಾಗಿವೆ. ಹಾಗಾಗಿಯೇ ಈ ಉಳಿದ ಶ್ಲೋಕಗಳನ್ನ ಋಗ್ವೇದದಿಂದ ಸಾಮವೇದ ಸ್ವೀಕರಿಸಿರೋದ್ರಿಂದ ಸಾಮವೇದವನ್ನ ಋಗ್ವೇದದ ನಕಲು ಅಂತ ಕೂಡ ಕರೆಯಲಾಗುತ್ತೆ. ಋಗ್ವೇದದ ನಕಲು ಅಥವಾ ಪ್ರತಿಬಿಂಬ. ಪರೀಕ್ಷೆಗಳು ಕೇಳ್ತಾನೆ, ಈ ಕೆಳಗಿನ ಯಾವ ವೇದವನ್ನ ಋಗ್ವೇದದ ಪ್ರತಿಬಿಂಬ ಅಥವಾ ನಕಲು ಎಂದು ಕರೆಯಲಾಗುತ್ತೆ? ಅದಕ್ಕೆ ಉತ್ತರ ಸಾಮವೇದ. ಯಾಕೆ ಅಂತ ಹೇಳಿದ್ರೆ ಸಾಮವೇದಿರ್ತಕ್ಕಂಥ ಒಟ್ಟು 1603 ಶ್ಲೋಕಗಳಲ್ಲಿ ಸ್ವತಂತ್ರ ಶ್ಲೋಕಗಳು ಕೇವಲ 99 ಮಾತ್ರ, ಉಳಿದ ಎಲ್ಲ ಶ್ಲೋಕಗಳನ್ನ ಋಗ್ವೇದದಿಂದಲೇ ಸಾಮವೇದ ಸ್ವೀಕರಿಸಿರೋದ್ರಿಂದ ಈ ವೇದವನ್ನ ಋಗ್ವೇದದ ನಕಲು ಅಥವಾ ಪ್ರತಿಬಿಂಬ ಅಂತೇಳಿ ಕರೆಯಲಾಗುತ್ತೆ. ಸೊ ಇದಿಷ್ಟು ಸಾಮವೇದದ ಬಗೆಗಿನ ಮಾಹಿತಿ. ಸೊ ನೆಕ್ಸ್ಟ್ ನಾವು ಯಜುರ್ವೇದದ ಬಗ್ಗೆ ನೋಡೋಣ. ಯಜುರ್ವೇದದ ವಿಶೇಷತೆ ಏನು? ಯಜುರ್ವೇದ ಯಾವ ವಿಶೇಷತೆಗಳಿಂದ ಕೂಡಿದೆ ಅನ್ನೋದನ್ನ ನೋಡೋಣ. ಯಜುರ್ವೇದ
ಯಜುರ್ವೇದ ಇದು ಯಜ್ಞ ಯಾಗಾದಿಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ವೇದ, ಯಜ್ಞ ಯಾಗಾದಿಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ವೇದ ಆಗಿದೆ. ಸೊ ಯಜುರ್ವೇದದಲ್ಲಿ ಎರಡು ಭಾಗಗಳಿದೆ. ಯಜುರ್ವೇದವನ್ನು ಎರಡು ಭಾಗಗಳಾಗಿ ವಿಭಾಗಿಸಲಾಗಿದೆ. ಒಂದು ಶುಕ್ಲ ಯಜುರ್ವೇದ, ಶುಕ್ಲ ಯಜುರ್ವೇದ, ಮತ್ತೊಂದು ಕೃಷ್ಣ ಯಜುರ್ವೇದ. ಕೃಷ್ಣ ಯಜುರ್ವೇದ ಒಂದು ವೈಟ್ ಯಜುರ್ವೇದ, ಇನ್ನೊಂದು ಬ್ಲ್ಯಾಕ್ ಯಜುರ್ವೇದ. ಯಜುರ್ವೇದ ಯಜ್ಞ ಯಾಗಾದಿಗಳ ಬಗ್ಗೆ ಮಾಹಿತಿ ಕೊಡ್ತದೆ. ಯಜುರ್ವೇದವನ್ನು ಎರಡು ಭಾಗಗಳಾಗಿ ವಿಭಾಗಿಸಲಾಗಿದೆ. ಮೊದಲನೇ ಭಾಗ ಶುಕ್ಲ ಯಜುರ್ವೇದ, ಎರಡನೇ ಭಾಗ ಕೃಷ್ಣ ಯಜುರ್ವೇದ. ಯಜುರ್ವೇದಕ್ಕೆ ಮತ್ತೊಂದು ಹೆಸರಿದೆ. ಯಜುರ್ವೇದಕ್ಕೆ ಇರ್ತಕ್ಕಂಥ ಮತ್ತೊಂದು ಹೆಸರು ಯಾವುದು ಅಂತಂದ್ರೆ ವಾಜಸನಾಯ ಸಂಹಿತೆ. ವಾಜಸನಾಯ ಸಂಹಿತೆ ಇದು ಯಜುರ್ವೇದಕ್ಕೆ ಇರ್ತಕ್ಕಂಥ ಮತ್ತೊಂದು ಹೆಸರು. ಯಜುರ್ವೇದಕ್ಕೆ ಒಂದು ಮತ್ತೊಂದು ಹೆಸರು ಯಾವುದು ಅಂತ ಕೇಳ್ತಾರೆ. ಯಜುರ್ವೇದಕ್ಕೆ ಇರ್ತಕ್ಕಂಥ ಮತ್ತೊಂದು ಹೆಸರು ವಾಜಸನಾಯ ಸಂಹಿತೆ ಅಂತೇಳಿ ಕರಿತೀವಿ. ಸೊ ಯಜುರ್ವೇದ ಜಾಸ್ತಿ ಎಕ್ಸಾಮ್ಗಳಲ್ಲಿ ಈ ಒಂದು ಅಂಶದ ಕುರಿತು ನಮಗೆ ಪ್ರಶ್ನೆಗಳನ್ನು ಕೇಳಿದಾನೆ. ಯಜುರ್ವೇದ ಏನನ್ನ ಕುರಿತು ಮಾಹಿತಿಯನ್ನು ನೀಡುತ್ತದೆ? ಯಜುರ್ವೇದ ಯಜ್ಞ ಯಾಗಾದಿಗಳನ್ನು ಕುರಿತು ಮಾಹಿತಿಯನ್ನು ನೀಡುತ್ತೆ. ಇದಿಷ್ಟು ಯಜುರ್ವೇದ ಬಗ್ಗೆ ಇರ್ತಕ್ಕಂಥ ಪ್ರಮುಖವಾದಂಥ ಮಾಹಿತಿ. ಸೊ ನೆಕ್ಸ್ಟ್ ನಾವು ಅಥರ್ವವೇದಕ್ಕೆ ಹೋಗೋಣ. ಅಥರ್ವವೇದ ಅಥವಾ ಅಥರ್ವಣ ವೇದ ಅಂತೇಳಿ ಕರಿತೀವಿ. ಈ ಅಥರ್ವಣ ವೇದ ಏನಿದೆ, ಈ ಅಥರ್ವಣ ವೇದಕ್ಕೆ ಮತ್ತೆ ಎರಡು ಹೆಸರುಗಳಿವೆ. ಅಥರ್ವಣ ವೇದವನ್ನು ಇನ್ನೂ ಎರಡು ಹೆಸರುಗಳಿಂದ ಗುರುತಿಸ್ತಾ ಇದೆ. ಅದು ಯಾವುದು ಅಂತ ಹೇಳಿದ್ರೆ, ಒಂದು ಮಾಯಾಸೂತ್ರ ಗ್ರಂಥ ಅಂತ ಕೂಡ ಕರೀತಾರೆ ಇದನ್ನ. ಮಾಯಾಸೂತ್ರ ಗ್ರಂಥ, ಮತ್ತೊಂದು ಬ್ರಹ್ಮವೇದ. ಬ್ರಹ್ಮ ವೇದ ಅಥರ್ವಣ ವೇದಕ್ಕೆ ಇನ್ನಿತರ ಎರಡು ಹೆಸರುಗಳಿದೆ. ಒಂದು ಮಾಯಾಸೂತ್ರ ಗ್ರಂಥ, ಮತ್ತೊಂದು ಬ್ರಹ್ಮವೇದ. ಹಾಗಾದರೆ ಅಥರ್ವಣ ವೇದ ಯಾವುದನ್ನ ಕುರಿತು ಮಾಹಿತಿಯನ್ನು ನೀಡುತ್ತೆ ಅಂತ ಹೇಳಿದ್ರೆ, ಅಥರ್ವವೇದ ಮಾಟ, ಮಂತ್ರ, ಮಂತ್ರ ತಂತ್ರ, ಯಕ್ಷಿಣಿ ವಿದ್ಯೆಗಳನ್ನು ಕುರಿತು, ಯಕ್ಷಿಣಿ ವಿದ್ಯೆಗಳನ್ನು ಕುರಿತು ಮಾಹಿತಿಯನ್ನು ನೀಡುವಂತಹ ಒಂದು ಕೃತಿ ಇದು. ಸೊ ಈ ಒಂದು ಅಥರ್ವಣ ವೇದದಲ್ಲಿ ಒಟ್ಟು 731 ಶ್ಲೋಕಗಳಿದೆ. ಅಥರ್ವಣದಲ್ಲಿರ್ತಕ್ಕಂಥ ಒಟ್ಟು ಶ್ಲೋಕಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 731 ಶ್ಲೋಕಗಳನ್ನು ಒಳಗೊಂಡಿದೆ. ಒಟ್ಟಾರೆಗೆ 4 ವೇದಗಳಿದೆ. ಆ 4 ವೇದಗಳ ಮೊದಲನೇದು ಋಗ್ವೇದ, ಇನ್ನು ಉತ್ತರ ವೇದಗಳು ಅಂತ ಹೇಳಿದ್ರೆ ಸಾಮವೇದ, ಯಜುರ್ವೇದ, ಅಥರ್ವಣ ವೇದ. ಈ ಒಟ್ಟು 4 ವೇದಗಳನ್ನ ಸಂಹಿತೆಗಳು ಅಂತೇಳಿ ಕರಿತೀವಿ. 4 ವೇದಗಳನ್ನ ಸಂಹಿತೆಗಳು ಅಂತ ಕರಿತೇವೆ. ಮೊದಲ 3 ವೇದಗಳು ಅಂದ್ರೆ ಯಾವುದು, ಋಗ್ವೇದ, ಸಾಮವೇದ, ಯಜುರ್ವೇದ. ಈ ಮೊದಲ 3 ವೇದಗಳನ್ನ ನಾವೇನ್ ಕರಿತೀವಿ, ತ್ರಯಿಗಳು ಅಂತೇಳಿ ಕರೆಯಲಾಗುತ್ತೆ. ತ್ರಯಿಗಳು 4 ವೇದಗಳನ್ನ ಸಂಹಿತೆ ಅಂತ, ಮೊದಲ 3 ವೇದಗಳನ್ನ ತ್ರಯಿಗಳು ಅಂತೇಳಿ ಗುರುತಿಸಲಾಗುತ್ತೆ. ಸೊ ಇದಿಷ್ಟು ಉತ್ತರ ವೇದಗಳ ಕಾಲದ ಪ್ರಮುಖ ವೇದಗಳಾದಂಥ ಸಾಮವೇದ, ಯಜುರ್ವೇದ, ಅಥರ್ವಣ ವೇದದ ಪ್ರಮುಖವಾದಂಥ ಮಾಹಿತಿ, ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದಂಥ ಮಾಹಿತಿಗಳನ್ನು ನಾವಿಲ್ಲಿ ಕೊಡ್ತಾ ಬಂದಿದ್ದೀವಿ. ಸೊ ಮುಂದೆ ನಾವು ಉತ್ತರ ವೇದಗಳ ಕಾಲದ ರಾಜಕೀಯ ಜೀವನ, ಸಾಮಾಜಿಕ ಜೀವನ, ಅದೇ ರೀತಿ ಅವರ ಆರ್ಥಿಕ ಮತ್ತು ಧಾರ್ಮಿಕ ಜೀವನದ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಉತ್ತರ ವೇದಗಳ ಕಾಲದ ರಾಜಕೀಯ ಜೀವನದ ಬಗ್ಗೆ ತಿಳ್ಕೊಳ್ಳೋಣ. ಉತ್ತರ ವೇದಗಳ ಕಾಲದ ರಾಜಕೀಯ ಜೀವನ ಉತ್ತರ ವೇದಗಳ ಕಾಲದ ರಾಜಕೀಯ ಜೀವನ ನೋಡೋದಾದ್ರೆ, ಉತ್ತರ ವೇದಗಳ ಕಾಲದಲ್ಲಿ ರಾಜಕೀಯ ಜೀವನ ಋಗ್ವೇದ ಕಾಲದ ರಾಜಕೀಯ ಜೀವನಕ್ಕಿಂತ ಸ್ವಲ್ಪ ವಿಭಿನ್ನವಾದ ಬದಲಾವಣೆಯನ್ನ ಕಾಣ್ತು. ಏನು ಬದಲಾವಣೆ ಅಂತ ಹೇಳಿದ್ರೆ, ಋಗ್ವೇದ ಕಾಲದಲ್ಲಿ ಬುಡಕಟ್ಟುಗಳಿಗೆ ಜನ ಅಂತ ಕರೀತಾ ಇದ್ರು. ಋಗ್ವೇದ ಕಾಲದಲ್ಲಿ ಆರ್ಯರ ಗುಂಪುಗಳಿಗೆ ಜನ ಎಂಬುದಾಗಿ ಕರೀತಾ ಇದ್ರು. ಇಲ್ಲಿ ಸ್ವಲ್ಪ ಬದಲಾವಣೆಯಾಗಿ ಉತ್ತರ ವೇದಗಳ ಕಾಲದ ಒಂದು ಗುಂಪುಗಳಿಗೆ ಜನಪದ
ಅಂತ ಹೇಳಿ ಹೇಳಿದ್ರು. ಜನಪದ ಅನ್ನುವಂತ ಈ ಪದ ಇದೆಯಲ್ಲ, ಜನಪದ ಅಂತ ಹೇಳಿದ್ರೆ ಇದೊಂದು ಪ್ರಾದೇಶಿಕ ರಾಜ್ಯ. ಜನಪದ ಅರ್ಥ ಪ್ರಾದೇಶಿಕ ರಾಜ್ಯ, ಪ್ರಾದೇಶಿಕ ರಾಜ್ಯ. ಉತ್ತರ ವೇದ ಕಾಲದಲ್ಲಿ ರಾಜಕೀಯ ಘಟಕವನ್ನು ಜನ ಅಂತ ಕರೀತಾ ಇದ್ರು, ಇಲ್ಲಿ ಜನಪದ ಅಂತ ಕರೆದ್ರು. ಉತ್ತರ ವೇದ ಕಾಲದಲ್ಲಿ ಜನಪದ ಅಂದ್ರೆ ಅರ್ಥ ಪ್ರಾದೇಶಿಕ ರಾಜ್ಯ ಅನ್ನುವಂಥವನ್ನ ಕೊಡುತ್ತೆ. ಸೊ ಉತ್ತರ ವೇದ ಕಾಲದಲ್ಲಿ ರಾಜನ ಒಂದು ರಾಜತ್ವ ಸಿದ್ಧಾಂತ ಅನುವಂಶಿಕವಾಯಿತು ಅಥವಾ ವಂಶ ಪಾರಂಪರ್ಯವಾಯಿತು. ಅನುವಂಶಿಕ ರಾಜತ್ವವನ್ನ ಇಲ್ಲಿ ನಾವು ಕಾಣಬಹುದು. ರಾಜತ್ವ ಅನ್ನುವಂಥದ್ದು ವಂಶ ಪಾರಂಪರ್ಯವಾಗಿ ಮುಂದುವರಿಯಿತು. ಉತ್ತರ ವೇದಗಳ ಕಾಲದ ಮತ್ತೊಂದು ಪ್ರಮುಖ ರಾಜಕೀಯ ಬದಲಾವಣೆ ಏನು ಅಂತ ಹೇಳಿದ್ರೆ, ಉತ್ತರ ವೇದಗಳ ಕಾಲದಲ್ಲಿ ರಾಜನ್ ಎಂಬ ಶಬ್ದಕ್ಕೆ ಬದಲಾಗಿ ಋಗ್ವೇದದಲ್ಲಿ ರಾಜನಿಗೆ ರಾಜನ್ ಎಂಬುದಾಗಿ ಕರೀತಾ ಇದ್ರು, ಆದರೆ ಉತ್ತರ ವೇದಗಳ ಕಾಲದಲ್ಲಿ ರಾಜ ಅನುವಂಶಿಕ ರಾಜತ್ವ ಅನುವಂಶಿಕವಾಗಿ ಅದು ಹೆಚ್ಚು ಪ್ರಸಿದ್ಧಿಗೆ ಬಂದಿದ್ದ ರಾಜನಿಗೆ ಹಲವು ಬಿರುದುಗಳು ಸಲ್ತಾ ಇದ್ವು. ಯಾವ್ಯಾವುದು ಅಂತ ಹೇಳಿದ್ರೆ ರಾಜ, ಅಧಿರಾಜ, ರಾಜಾಧಿರಾಜ, ರಾಜ ಅಧಿರಾಜ, ರಾಜಾಧಿರಾಜ, ಏಕರಾಜ್, ಏಕರಾಜ್ ಸ್ವರಾಜ್, ಸಾಮ್ರಾಟ್ ಮುಂತಾದ ಹೆಸರುಗಳಿಂದ ರಾಜನನ್ನ ಗುರುತಿಸಲಾಗ್ತಾ ಇತ್ತು. ಸೊ ಯಾಕೆ ಅಂತ ಹೇಳಿದ್ರೆ ಉತ್ತರ ವೇದ ಕಾಲದಲ್ಲಿ ರಾಜತ್ವ ಅನುವಂಶಿಕವಾದ ಬಳಿಕ ರಾಜನಿಗೆ ಹಲವು ಬುದ್ಧಿಗಳು ಬರಲಿಕ್ಕೆ ಪ್ರಾರಂಭಿಸಿದ್ರು. ಅದರ ಒಂದು ಪ್ರಯುಕ್ತವಾಗಿ ಅವನನ್ನ ರಾಜ, ಅಧಿರಾಜ, ರಾಜಾಧಿರಾಜ, ಏಕರಾಟ್, ಸ್ವರಾಟ್, ಸಾಮ್ರಾಟ್, ವಿರಾಟ್ ಅಂತೇಳೆಲ್ಲ ಕರೀಲಿಕ್ಕೆ ಪ್ರಾರಂಭ ಮಾಡಲಾಯಿತು. ಸೊ ಈ ರೀತಿಯಾಗಿ ರಾಜನ್ ಅನ್ನುವ ಪದವಿ ಋಗ್ವೇದದಿಂದ ಉತ್ತರ ವೇದಗಳ ಕಾಲಿಗೆ ಹಲವು ಹೆಸರುಗಳಿಂದ ಬದಲಾದನ್ನು ನಾವು ಗಮನಿಸಬಹುದು. ಸೊ ಉತ್ತರ ವೇದಗಳ ಕಾಲದಲ್ಲಿ ಮತ್ತೊಂದು ಪ್ರಮುಖವಾದಂಥ ರಾಜಕೀಯ ಬದಲಾವಣೆ ಏನು ಅಂತ ಹೇಳಿದ್ರೆ, ಉತ್ತರ ವೇದಗಳ ಕಾಲದಲ್ಲಿ ಋಗ್ವೇದ ಕಾಲದಂತೆ ಎರಡು ಪ್ರಸಿದ್ಧ ಬಣಗಳು ಯಾವ ಕಾಲಗಳಿವೆ, ಭರತರು ಮತ್ತು ಕುರುಗಳು. ಭರತರು ಮತ್ತು ಕುರುಗಳು ಋಗ್ವೇದ ಕಾಲದ ಪ್ರಸಿದ್ಧ ಬಣಗಳಾಗಿದ್ವು. ಈ ಎರಡೂ ಬಣಗಳು ಉತ್ತರ ವೇದಗಳ ಕಾಲದಲ್ಲಿ ಒಂದು ಕೂಡಿ ಉತ್ತರ ವೇದ ಕಾಲದಲ್ಲಿ ಪ್ರಸಿದ್ಧ ರಾಜ್ಯ ನಿರ್ಮಾಣ ಆಯಿತು ಅಥವಾ ಪ್ರಸಿದ್ಧ ಪಂಗಡ ಅಲ್ಲಿ ಉದಯವಾಯಿತು. ಯಾವುದು ಅಂತ ಹೇಳಿದ್ರೆ ಕುರು ಪಂಗಡ. ಕುರು ಭರತರು ಮತ್ತು ಕುರುಗಳ ವಿಲೀನದಿಂದ ಉತ್ತರ ವೇದ ಕಾಲದಲ್ಲಿ ನಿರ್ಮಾಣವಾದಂಥ ಪಂಗಡ ಯಾವುದು ಅಂತ ಹೇಳಿದ್ರೆ ಅದು ಕುರು ಪಂಗಡ. ಕುರು ಜೊತೆಗೆ ಇದ್ದಂಥ ಮತ್ತೊಂದು ಪ್ರಸಿದ್ಧವಾದ ಪಂಗಡ ಯಾವುದು ಉತ್ತರ ವೇದ ಕಾಲದಲ್ಲಿ ಅಂದರೆ ಪಾಂಚಾಲರು. ಪಾಂಚಾಲರು ಉತ್ತರ ವೇದ ಕಾಲದ ಎರಡು ಪ್ರಸಿದ್ಧ ಬಣಗಳು ಯಾವುದು ಅಂತ ಎಕ್ಸಾಂಪಲ್ ಕೇಳ್ತಾರೆ, ಕುರು ಮತ್ತು ಪಾಂಚಾಲರು. ಅದರಲ್ಲಿ ಕುರು ಪಂಗಡ ಯಾವ ರೀತಿ ನಿರ್ಮಾಣವಾಯಿತು ಅಂತ ಹೇಳಿದ್ರೆ, ಭರತರು ಮತ್ತು ಕುರುಗಳ ವಿಲೀನದಿಂದ ಕುರು ಪಂಗಡ ನಿರ್ಮಾಣವಾಯಿತು. ಸೊ ಹಾಗಾದರೆ ಉತ್ತರ ವೇದ ಕಾಲದ ಕುರು ವಂಶದ ಪ್ರಸಿದ್ಧ ರಾಜರುಗಳು ಯಾರು ಅಥವಾ ಐತಿಹಾಸಿಕ ರಾಜರುಗಳು ಯಾರ್ಯಾರು ಅಂತ ಹೇಳಿದ್ರೆ ಅದನ್ನು ನಾವು ಇಲ್ಲಿ ನೋಡೋಣ. ಯಾರ್ಯಾರು? ಪರೀಕ್ಷಿತ, ಪರೀಕ್ಷಿತ, ಜನಮೇಜಯ, ಜನಮೇಜಯ, ಬಲ್ಲಿಕ, ಪ್ರಾತಪೀಯ, ಪ್ರಾತಪೀಯ. ಇವರು ಕುರುವಂಶದ ಪ್ರಸಿದ್ಧ ರಾಜರಾಗಿದ್ದರು. ಸೊ ಈ ರೀತಿಯಾದಂತಹ ಕುರು ಪಂಗಡ ತನ್ನ ರಾಜಧಾನಿಯನ್ನ ಯಾವುದನ್ನ ಹೊಂದಿತ್ತು ಅಂತ ಹೇಳಿದ್ರೆ ಹಸ್ತಿನಾಪುರ. ಹಸ್ತಿನಾಪುರವನ್ನ ಕುರು ಪಂಗಡ ರಾಜಧಾನಿಯನ್ನಾಗಿ ಹೊಂದಿತ್ತು. ಈ ರೀತಿ ಒಂದು ಜನಪದ ಅಥವಾ ಪ್ರಾದೇಶಿಕ ರಾಜ್ಯ ಹಲವು ಬಣಗಳನ್ನ ತನ್ನೊಳಗೆ ಸೇರಿಸ್ಕೊಂಡು ವಿಸ್ತಾರವಾದ ಒಂದು ಪ್ರಾದೇಶಿಕ ರಾಜ್ಯವನ್ನ ನಿರ್ಮಾಣ ಆಯಿತು. ರಾಜನನ್ನು ಬದಲಾಗಿ ರಾಜನಿಗೆ ಹಲವಾರು ಬಿರುದುಗಳು ಬರಲು ಪ್ರಾರಂಭ ಮಾಡಿದ್ವು. ಯಾವಾಗ ರಾಜ ಈತ ಹೆಚ್ಚು ಅಧಿಕಾರವನ್ನು ಪಡ್ಕೊಳ್ಳಿಕ್ಕೆ ಆರಂಭಿಸಿದ್ನೋ ಈತ ಮೂರು ಯಾಗಗಳನ್ನು ಮಾಡುವಂತ ಒಂದು ಪರಿಪಾಠ ಉತ್ತರ ವೇದರ ಕಾಲದಲ್ಲಿ ಪ್ರಾರಂಭವಾಯಿತು. ರಾಜರು ಉತ್ತರ ವೇದರ ಕಾಲದಲ್ಲಿ ಮಾಡ್ತಾ ಇದ್ದಂಥ ಮೂರು ಯಾಗಗಳು ಯಾವುದು ಅಂತ ಹೇಳಿದ್ರೆ, ಒಂದು ರಾಜಸೂಯ ಯಾಗ, ರಾಜಸೂಯ ಯಾಗ, ಮತ್ತೊಂದು ವಾಜಪೇಯ ಯಾಗ, ವಾಜಪೇಯ ಯಾಗ, ಮತ್ತೊಂದು ಅಶ್ವಮೇಧ ಯಾಗ, ಅಶ್ವಮೇಧ ಯಾಗ. ರಾಜಸೂಯ ಯಾಗವನ್ನು
ರಾಜ ಅಧಿಕಾರಕ್ಕೆ ಅಧಿಕಾರ ಗ್ರಹಣವನ್ನ ಮಾಡುವಾಗ ಮಾಡಿದ ಯಾಗ ರಾಜಸೂಯಾಗ ರಾಜ ಅಧಿಕಾರ ಗ್ರಹಣ ಮಾಡಿದ ಬಳಿಕ ರಥಗಳ ಓಟದ ಸ್ಪರ್ಧೆ ಹೇಳ್ತಾ ಇದ್ದ ಈ ರಥಗಳ ಓಟದ ಸ್ಪರ್ಧೆಗೆ ವಾಜಪೇಯಿ ಸೊ ಈ ರೀತಿಯಾಗಿ ಒಂದು ರಾಜಕೀಯ ಬದಲಾವಣೆಯನ್ನು ನಾವು ಉತ್ತರ ವೇದಗಳ ಕಾಲದಲ್ಲಿ ಗುರುತಿಸ್ತೀವಿ ಈ ಉತ್ತರ ವೇದಗಳ ಕಾಲದಲ್ಲಿ ಸಭಾ ಮತ್ತು ಸಮಿತಿಗಳು ತಮ್ಮ ಅಧಿಕಾರವನ್ನ ಕಳ್ಕೊಂಡವು ಏನು ಉತ್ತರ ಋಗ್ವೇದ ಕಾಲದ ಸಭಾ ಮತ್ತು ಸಮಿತಿಗೆ ಹೆಚ್ಚು ಅಧಿಕಾರ ಇತ್ತೋ ಈ ಸಭಾ ಮತ್ತು ಸಮಿತಿಗಳು ಸಭಾ ಮತ್ತು ಸಮಿತಿಗಳು ತಮ್ಮ ಅಧಿಕಾರವನ್ನು ಕಳ್ಕೊಂಡು ರಾಜನೇ ಪ್ರಧಾನ ಅಧಿಕಾರವನ್ನ ಸಂಪಾದನೆ ಮಾಡಿಕೊಂಡ ವಿಧಾನ ಅನ್ನುವಂಥ ಸಭೆ ಕಣ್ಮರೆಯಾಗಿದೆ ವಿಧಾನ ಸಭೆ ಉತ್ತರ ವೇದ ಕಾಲದಲ್ಲಿ ಕಣ್ಮರೆಯಾಯಿತು ಒಟ್ಟಾರೆಯಾಗಿ ಉತ್ತರ ವೇದ ಕಾಲದಲ್ಲಿ ರಾಜನೇ ಎಲ್ಲ ಅಧಿಕಾರವನ್ನ ತನ್ನಲ್ಲಿ ಕೇಂದ್ರಕರಿಸಿಕೊಂಡಿದ್ದ ಋಗ್ವೇದ ಕಾಲದಲ್ಲಿದ್ದಂತಹ ಎಲ್ಲ ಅವನ ಸಹಪಾಠಿಗಳು ಇಲ್ಲೂ ಕೂಡ ಅವನಿಗೆ ನೆರವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಅನ್ನುವಂಥ ಅಂಶವನ್ನು ನಾವು ಉತ್ತರವೇದ ಕಾಲದ ರಾಜಕೀಯ ಜೀವನದಿಂದ ತಿಳ್ಕೊಳ್ಬಹುದು ಇದಿಷ್ಟು ಉತ್ತರವೇದ ಕಾಲದ ರಾಜಕೀಯ ಜೀವನ